ವೈದ್ಯಕೀಯ ವಿದ್ಯಾರ್ಥಿಗಳ ಶಿಷ್ಯ ವೇತನ ನೀಡುವಂತೆ ಆಗ್ರಹಿಸಿ ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದಲ್ಲಿ ಎಐಎಸ್ಎಫ್ ವತಿಯಿಂದ ಪ್ರತಿಭಟಿಸಿದರು. ಆ ನಿಟ್ಟಲ್ಲಿ ಇವತ್ತು ಜಗಳೂರಲ್ಲೂ ಇದೆ, ದಾವಣಗೆರೆಯಲ್ಲೂ ಇದೆ, ಇಡೀ ರಾಜ್ಯದಲ್ಲಿ ಬೆಳಂಬೂತವಾಗಿ ಖಾಸಗಿ ಗಣೇಶನ ಅವಳಿ. ಈ ವೇಳೆ ತಾಲೂಕು ಕಚೇರಿ ಎದುರು ಪ್ರತಿಭಟಿಸಿ ಶಿರಸ್ತಿದಾರ್ ಅವರಿಗೆ ಮನವಿ ಸಲ್ಲಿಸಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಜೆಎಂಎಂ ವೈದ್ಯಕೀಯ ಶಿಕ್ಷಣ ಕಾಲೇಜಿನಲ್ಲಿ ಇವತ್ತಿನ ದಿನ March 2018 ಡಿಸೆಂಬರ್ 2018 ಸುಮಾರು 8-10 ತಿಂಗಳವರೆಗೆ ಅವರು ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ನೀಡದೇ ಇರುವಂತಹ ಸಂದರ್ಭದಲ್ಲಿ ಇವತ್ತಿನ ದಿನ ಎಐಎಸ್ಎಫ್ ತಹಶೀಲ್ದಾರ್ ಕಚೇರಿಯವರಿಗೆ ನೆರಿಗೆ ಮುಖಾಂತರ ಹೋರಾಟದ ಘೋಷಣೆಯನ್ನು ಕೂಗುತ್ತಾ ಇವತ್ತಿನ ದಿನ ತಹಶೀಲ್ದಾರ್ ಮನವಿ ಸಲ್ಲಿಸಿದ್ವಿ. ಇವತ್ತಿನ ದಿನ ಹಾಗೂ ದಾವಣಗೆರೆ ಚಿಗಟೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತಿನ ದಿನ ಹೊರರೋಗಿಗಳು ಹಾಗೂ ಒಳರೋಗಿಗಳಿಗೆ ಯಾವುದೇ ಆದಂತಹ ವೈದ್ಯಕೀಯರು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆ ಇರುವುದರಿಂದ ನಿರಂತರ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಇವತ್ತಿನ ದಿನ ಇದನ್ನು ಬಗೆಹರಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿ ರಾಜ್ಯಾದ್ಯಂತ ಎಎಸ್ ವತಿಯಿಂದ ಹೋರಾಟ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಗತಿಪರ ಹೋರಾಟಗಾರರಾದ ಎಂ ರಾಜಪ್ಪ, ಎಸ್ಎಫ್ಐ ಕಾರ್ಯದರ್ಶಿ ಎಚ್ ತಿಪ್ಪೇಸ್ವಾಮಿ ಸೇರಿದಂತೆ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು.